ಓಕೆ, ಇಡೀ ದೇಶದಲ್ಲಿ ತಬ್ಲಿಗಿಗಳಿಂದ ಆತಂಕ ಒಂದು ಕಡೆಗೆ ಆಗ್ತಾ ಇದೆ, ಕರ್ನಾಟಕದಲ್ಲೂ ಕೂಡ ಅದೇ ಆತಂಕ ಇದೆ. ಮಗದೊಂದು ಕಡೆಗೆ, ಕರ್ನಾಟಕದ ಬೆಳಗಾವಿಯಲ್ಲಂತೂ ಅದನ್ನು ಬಿಟ್ಟರೆ ಇನ್ಯಾವುದು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಾಗಿದೆ ಕುಂದಾನಗರಿಯಲ್ಲಿ, ಯಾವ ರೀತಿಯಾದಂಥ ಆತಂಕ ಸೃಷ್ಟಿಸ್ತಾ ಇದೆ ನೋಡಿ. ಕುಂದಾನಗರಿಗೆ ಕಂಟಕವಾಯಿತು ತಬ್ಲಿಗಿಗಳ ನಂಟು. ಬೆಳಗಾವಿಯಲ್ಲಿ ಸೋಂಕಿತರ ಸಂಖ್ಯೆ 14ಕ್ಕೆ ಏರಿಕೆ. ಕುಂದಾನಗರಿ ಬೆಳಗಾವಿಗೆ ತಬ್ಲಿಗಿಗಳ ನಂಟೆ ಕಂಟಕವಾಗಿದೆ. ಜಿಲ್ಲೆಗೆ ವಿದೇಶದಿಂದ ಬಂದ 27 ಮಂದಿಯಿಂದಲೂ ಕೊರೋನಾ ಬಂದಿರಲಿಲ್ಲ. ಆದರೆ ದೆಹಲಿಯ ನಿಜಾಮುದ್ದೀನ್ನಿಂದ ಜಿಲ್ಲೆ ಸೋಂಕಿಗೆ ತುತ್ತಾಗಿದೆ. ದೆಹಲಿಯ ನಿಜಾಮುದ್ದೀನ್ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ವಾಪಸ್ಸಾದ ಜನರಲ್ಲಿ ಕೊರೋನಾ ಕಾಣಿಸಿಕೊಂಡಿತ್ತು. ತಬ್ಲಿಗಿಗಳು ಹಾಗೂ ಅವರ ಸಂಪರ್ಕಕ್ಕೆ ಬಂದ 14 ಮಂದಿಯಲ್ಲಿ ಈವರೆಗೆ ಸೋಂಕು ದೃಢಪಟ್ಟಿದೆ. ಕೊರೋನಾ ರೋಗಿ ನಂಬರ್ 128 ಪಕ್ಕದ ಮನೆಯ ನಿವಾಸಿ ಹಾಗೂ ಕೊರೋನಾ ರೋಗಿ ನಂಬರ್ 150 ಮೂವರು ಸಂಬಂಧಿಗಳಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ದೆಹಲಿಯ ಧರ್ಮಸಭೆಯಲ್ಲಿ ಭಾಗವಹಿಸಿ ವಾಪಸ್ಸಾದವರು ಇನ್ನೂ ನಗರದಲ್ಲಿರಬಹುದು ಎಂಬ ಅನುಮಾನ ಕಾಡುತ್ತಿದೆ. ಸ್ವಯಂ ಪ್ರೇರಿತವಾಗಿ ಆಸ್ಪತ್ರೆಗೆ ಆಗಮಿಸಿ ವೈದ್ಯಕೀಯ ತಪಾಸಣೆಗೆ ಒಳಗಾಗಿ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಮನವಿ ಮಾಡಿದ್ದಾರೆ. ಜಿಲ್ಲಾಡಳಿತ ವಿನಂತಿ ಮಾಡಿಕೊಂಡಿದ್ದಾರೆ, ನಾನು ಮಾಡಿಕೊಂಡಿದ್ದೀನಿ, ನಮ್ಮ ಪ್ರಧಾನಮಂತ್ರಿಗಳು ಮಾಡಿಕೊಂಡಿದ್ದಾರೆ, ಮುಖ್ಯಮಂತ್ರಿ ಮಾಡಿಕೊಂಡಿದ್ದಾರೆ. ಮುಂದೆ ಕಾನೂನು ಅದರ ಕ್ರಮ ಕೈಗೊಳ್ಳುತ್ತದೆ, ಯಾರು ತಲೆ ಕೆಡಿಸಿಕೊಳ್ಳೋದು ಬೇಡ. ಸೂಕ್ತ ಸಮಯದಲ್ಲಿ ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳುತ್ತದೆ. ಹೆಲ್ತ್ ವಾರಿಯರ್ನ ಕಣ್ಣೀರ ಕಥೆ. ಹೆಲ್ತ್ ವಾರಿಯರ್ ಬಿಮ್ಸ್ನ ಸ್ಟಾಫ್ ನರ್ಸ್ ಸುಜಾತಾ ದೇಸಾಯಿ ಕಣ್ಣೀರ ಮಧ್ಯೆಯೇ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. 6 ತಿಂಗಳ ಹಿಂದೆಯಷ್ಟೇ ಸುಜಾತಾ ಅವರು ತಾಯಿಯನ್ನ ಕಳೆದುಕೊಂಡಿದ್ದು. ಮನೆಯಲ್ಲಿ ವೃದ್ಧ ತಂದೆ ಇದ್ದಾರೆ. ಮನೆಯ ಆಧಾರ ಸ್ತಂಭವಾಗಿರುವ ಸುಜಾತಾ ನಿಂತು ತಮ್ಮ ಸೋದರಿಗೆ ಮದುವೆ ಮಾಡಿಸಿದ್ದಾರೆ. 1 ತಿಂಗಳ ಹಿಂದೆಯಷ್ಟೇ ಸಹೋದರಿಗೆ ಹೆರಿಗೆಯಾಗಿದ್ದು ಮಗುವಿನ ಮುಖವನ್ನು ಸಹ ನೋಡಲಾಗದ ಸ್ಥಿತಿ ನರ್ಸ್ ಸುಜಾತಾರದ್ದು. ಅವರ ತಂದೆಗೆ ಮಗಳ ಕೆಲಸದ ಬಗ್ಗೆ ಹೆಮ್ಮೆ ಇದೆಯಾದರೂ ದುಗುಡ ಮಾತ್ರ ದೂರವಾಗಿಲ್ಲ. ಇಲ್ಲಿ ಮನೆಗೆ ಬರೆದು ಬಿಟ್ಟಿಗೆ ಒಂದು ವಾರ ಆದ್ರಿ, ಮೊದಲು ಬರ್ತಿದ್ದಳ್ರಿ, ಆದ್ರೆ ಸಣ್ಣ ಪಾಪನ ಸಂಬಂಧ ಹೊರಗಿಂದ ಹೊರಗೆ ಹೋಗ್ರಿ, ನಮ್ಗೆ ಮತ್ತೆ ಧೈರ್ಯ ಹೇಳಿಗ್ರಿ, ಹೊರಗೆ ಹೋಗ್ಬೇಡ್ರಿ, ಮತ್ತೆ ಹೊರಗೆ ಯಾರು ತಿರುಗಾಡಕತ್ತಿರಿ ಅಂತ ಹೇಳೋದು ಬೇರೆಯವ್ರಿಗೆ ತಿರುಗಾಡ್ಬೇಡ ಅಂತೇಳಿ. ನಮ್ಗೆ ಹೆಮ್ಮೆ ಅನಿಸ್ತೈತಿ ಯಾಕಿದ್ರೆ ದುಃಖ ಅನಿಸ್ತೈತಿ ರೀ, ಭೇಟಿ ಇಲ್ರಿ. ಹೀಗೆ ಅದೆಷ್ಟೋ ಜನ ನಮಗಾಗಿ ಹಗಲಿರುಳು ದುಡಿಯುತ್ತಿದ್ದಾರೆ. ಅದನ್ನ ಕುರಿತು ಬೆಳಗಾವಿಯಲ್ಲಿ ದೆಹಲಿಯ ಮರ್ಕತ್ ಧಾರ್ಮಿಕ ಸಭೆಯಲ್ಲಿ ಭಾಗಿಯಾಗಿ ವಾಪಸ್ಸಾದವರು ಯಾರಾದರೂ ಇದ್ರೆ ಆಸ್ಪತ್ರೆಗೆ ಹೋಗಿ ವೈದ್ಯಕೀಯ ತಪಾಸಣೆ ಮಾಡಿಸ್ಕೊಳ್ಳಿ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಓಕೆ, ವಿಜಯಪುರದಲ್ಲೂ ಕೂಡ ಆತಂಕ ಒಂದೇ ದಿನದಲ್ಲಿ ಏರಿಕೆಯಾಗಿದ್ದು ಓರ್ವ ವೃದ್ಧ ಕೂಡ ಸಾವನ್ನಪ್ಪಿಟ್ಟಿದ್ದಾರೆ. 6 ಜನರಿಗೆ ಅಲ್ಲಿಗೆ ಬಂದಿದೆ, ಆ ಒಂದೇ ಕುಟುಂಬದ 5 ಜನರಿಗೆ ಬಂದಿದೆ. ಇದು ವಿಜಯಪುರದಲ್ಲಿ ಮತ್ತಷ್ಟು ಆತಂಕ ಕೆಡೆ ಮಾಡಿಕೊಟ್ಟಿದೆ. ಹೇಗೆ ಬಂತು ಅನ್ನೋ ಪ್ರಶ್ನೆ ಕೂಡ ನಮ್ಮನ್ನು ಕಾಡುತ್ತೆ. ಅದಕ್ಕೆ ಉತ್ತರವನ್ನು ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ವಿಜಯಪುರದಿಂದ ಪುರುಷೋತ್ತಮ್ ಕುಲಕರ್ಣಿ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪುರುಷೋತ್ತಮ್, ಗುಡ್ ಮಾರ್ನಿಂಗ್. ಯಾವ ರೀತಿಯಾಗಿ ಇದು ಏಕಾಏಕಿ ಆಗಿ ಕಾಣಿಸ್ಕೊಳ್ಳುತ್ತೆ? ಹೇಗೆ ನಂಟನ್ನು ಹೊಂದಿದ್ದಾರೆ ಈ ಒಂದೇ ಕುಟುಂಬದ 5 ಜನ ಮತ್ತು ಈ 6ನೇ ಜನ? ಯಾವ ರೀತಿಯಾಗಿ ಸಂಪರ್ಕವನ್ನು ಹೊಂದಿದ್ದಾರೆ? ಎಲ್ಲಿಂದ ಬಂದಿದೆ ಅಂತ ಏನಾದರೂ ಸಿಗ್ತಾ ಇದೆಯಾ, ಟ್ರ್ಯಾಕ್ ಆಗ್ತಾ ಇದೆಯಾ ಪುರುಷೋತ್ತಮ್? ಗುಡ್ ಮಾರ್ನಿಂಗ್ ಅರುಣ. ಅಪ್ಪ, ಏನಂದ್ರೆ ಮೊದಲೇದಾಗಿ ಏನು ಅಂತಂದ್ರೆ, ಈ ವೃದ್ಧೆಗೆ ಏನು ಬಂದಿದೆ ಅದು ಅವರ ಪತಿಯಿಂದ ಬಂದಿರಬೇಕು. ಏನು ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಏನೋ ಒಂದು ಸಾವನ್ನಪ್ಪಿದ್ರು, ಅವರಿಂದ ಈ ವೃದ್ಧೆಗೆ ಬಂದಿರಬಹುದು ಅನ್ನೋ ಕೂಡ ಶಂಕೆ ವ್ಯಕ್ತವಾಗಿದೆ. ಇನ್ನು ಆ ವೃದ್ಧ ಏನು ಮೃತಪಟ್ಟಿದ್ದಾರೆ, ಅವರು ಮಹಾರಾಷ್ಟ್ರದ ಇಂಚಲ್ಕರಂಜಿ ಒಂದು ಗ್ರಾಮಕ್ಕೆ ತೆರಳಿದ್ರು. ಅಲ್ಲಿ ಒಂದು ಏನು ಅವ್ರ ಸಂಬಂಧಿಕರು ತೀರ್ಕೊಂಡಿದ್ರು, ಆ ಸಂಬಂಧಿಕರು ತೀರ್ಕೊಂಡಲ್ಲಿ ಅಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ರು ಅಂತ ಮಾಹಿತಿ ಇದೆ. ಅಲ್ಲಿಂದಲೇ ಮಹಾರಾಷ್ಟ್ರದಿಂದಲೇ ಏನು ಅಂತ್ಯ ಸಂಸ್ಕಾರ ಪಾಲ್ಗೊಂಡಿದ್ರು, ಅಲ್ಲಿಂದ ಮರಳಿ ಬಂದ ನಂತರ ಅವರಿಂದನೇ ಕೊರೋನಾ ಅವರ ವೃದ್ಧ ಅವರು ಹೆಂಡತಿ ಕೂಡ ತಗಲಿರ್ಬೋದು ಅನ್ನೋ ಕೂಡ ಶಂಕೆ ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ, ಏನು ಮೃತಪಟ್ಟಿದ್ದಾರೆ ಅವರು ಒಂದು ಕೊರೋನಾದ ಏನೋ ಒಂದು ಗಂಟಲ ದ್ರವ ಕಳಿಸಲಾಗಿದೆ, ಅದರ ಮಾಹಿತಿ ಇದುವರೆಗೂ ಬಂದಿಲ್ಲ. ಆ ಕಾರಣಕ್ಕಾಗಿನೇ ಎಲ್ಲಕ್ಕೂ ಸಂಪೂರ್ಣವಾಗಿ ಈಗೆಲ್ಲ ಕೂಡ ತಡೆ ಇಡಲಾಗಿದೆ ಅಂತ ಹೇಳ್ಬೋದು. ಆ ಒಂದು ರಿಪೋರ್ಟ್ ಬಂದ ನಂತರ ಸಂಪೂರ್ಣವಾಗಿ ಇದರ ಸಂಪೂರ್ಣ ಮಾಹಿತಿ ಕೂಡ ತಿಳಿದು ಬರಲಾಗಿದೆ. ಅಂದ್ರೆ ಒಂದು ವೇಳೆ ಅವ್ರಿಗೇನಾದ್ರೂ ಕೊರೋನಾ ಸೋಂಕು ತಗಲಿದ್ರೆ ಅವರಿಂದಲೇ ಆಗಿದ್ರೆ ಅವ್ರ ಪತ್ನಿ ಕೂಡ ಬಂದಿದೆ ಅಂತ ನಿರ್ಧಾರ ಮಾಡಲಾಗುತ್ತದೆ. ಜೊತೆಗೆ ಏನು ಅಂತಂದ್ರೆ, ಇದು ಮಹಾರಾಷ್ಟ್ರದಿಂದ ಏನು ಇಚಲ್ಕರಂಜಿಗೆ ತೆರಳಿದ್ರು, ಅಲ್ಲಿಂದಲೇ ಇದು ಮಹಾರಾಷ್ಟ್ರದಿಂದ ಬಂತು ಅನ್ನೋದು ಕೂಡ ದೃಢಪಡಿಸಲಾಗ್ತದೆ. ಇನ್ನು ಇದನ್ನು ಹೊರತುಪಡಿಸಿ ಇನ್ನೇನು 5 ಜನ ಇದ್ದಾರೆ, ಅವ್ರೇನೋ ಒಂದು ಅವ್ರಿಗೂ ಸೋಂಕು ತಗಲಿದೆ. ಆ ಸೋಂಕು ತಗಲಿದ್ರ ಬಗ್ಗೆ ಇದುವರೆಗೂ ಕೂಡ ಜಿಲ್ಲಾಡಳಿತಕ್ಕೆ ಯಾವುದು ಕೂಡ ಮಾಹಿತಿ ದೊರಕಿಲ್ಲ. ಯಾಕಂದ್ರೆ ಅವ್ರು ಎಲ್ಲಿ ತೆರಳಿದ್ರು, ಹೇಗೆ ಬಂತು ಅವ್ರಿಗೆ ಅನ್ನೋದು ಕೂಡ ಇದ್ರ ಬಗ್ಗೆ ಮಾಹಿತಿ ಇನ್ನೂ ಜಿಲ್ಲಾಡಳಿತ ಕಲೆ ಹಾಕಿಲ್ಲ ಅಂತ ಹೇಳ್ಬೋದು. ಇದು ಮಧ್ಯಾಹ್ನದ ಅಷ್ಟೊತ್ತಿಗೆ ಇದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ಲಿಕ್ಕೆ ಜಿಲ್ಲಾಡಳಿತ ನಿನ್ನಿಂದ ರಾತ್ರಿಯಿಂದ ಎಚ್ಚೆತ್ಕೊಂಡೆ. ಜೊತೆಗೆ ಏನು ಅಂತಂದ್ರೆ, ಇವ್ರು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರು, ಆಮೇಲೆ ಇವ್ರಿಗೆ 5 ಜನಕ್ಕೆ ಅಂದ್ರೆ 3 ಜನ ಮಕ್ಕಳು ಸೇರಿದಂತೆ ಇಬ್ಬರಿಗೆ ಏನು ಒಬ್ಬ ಯುವತಿ ಮತ್ತು ಒಬ್ಬ ಏನು ಪುರುಷರಿಗೆ ತಗಲಿದೆ, ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ಲಿಕ್ಕೆ ಜಿಲ್ಲಾಡಳಿತ ರಾತ್ರಿಯಿಂದಲೇ ಮುಂದಾಗಿದೆ ಅಂತ ಹೇಳ್ಬೋದು ಅವರು. ಓಕೆ, ಈಗ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಸೀಲ್ ಡೌನ್ ಮಾಡಕ್ ಮುಂದಾಗ್ತಾ ಇದಾರೆ ಆ ಏರಿಯಾಗಳನ್ನ, ಅಥವಾ ಹೇಗೆ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ ಜಿಲ್ಲಾಡಳಿತ?
ಅವನು ಸಂಪೂರ್ಣವಾಗಿ ಏನಂತಂದ್ರೆ ವಿಜಯಪುರ ಜಿಲ್ಲೆಯ ಗೋಲ್ ಗುಮ್ಮಟಿನ ಸುತ್ತಮುತ್ತಲಿನ ಏನು ಬಡಾವಣೆಗಳಿದಾವೆ 10ಕ್ಕೂ ಹೆಚ್ಚು ಬಡಾವಣೆಗಳನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಯಾರೂ ಕೂಡ ಒಂದು ಸಣ್ಣ ಹಾಲು ತಗೊಳಿಕ್ಕಾಗಲಿ ಏನ ದಿನಸಿ ತನಕ ಯಾವುದಕ್ಕೂ ಕೂಡ ಹೊರಗಡೆ ಬರೋ ಹಾಗಿಲ್ಲ, ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಜೊತೆಗೆ ದಿನಸಿಗಳನ್ನು ಕೂಡ ಜಿಲ್ಲಾಡಳಿತ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋದನ್ನು ಕೂಡ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಯಾರೂ ಕೂಡ ನರಪೀಳೆ ಕೂಡ ಹೊರಗಡೆ ತಿರುಗಲಾರದಂತೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜನೆ ಮಾಡಲಾಗಿದೆ ಅರುಣ್. ಓಕೆ, ಈ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ರು ಅಂತ ಹೇಳ್ತಾ ಇದ್ರ, ಲಾಕ್ಡೌನ್ ಮಧ್ಯದಲ್ಲೇ ಈ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬಂದಿದ್ರ ಅವರು ಹೇಗೆ? ಅಂದ್ರೆ ಮೊದಲೇ ಅಂದ್ರೆ ಈ ಜಿಲ್ಲಾಡಳಿತ ಮಾಹಿತಿ ನೀಡಿದ ಪ್ರಕಾರ ಅಂತಂದ್ರೆ ಒಂದು ವಾರದ ಹಿಂದೆ ಈ ರೀತಿ ಅವರು ತೆರಳಿದ್ರು ಇಚಲ್ ಕರಂಜಿಗೆ ಅಂತ ಮಾಹಿತಿ ಇದೆ. ಆದ್ರೆ ಒಂದು ವಾರದ ಹಿಂದೆ ಇವ್ರು ತೆರಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂತಂದ್ರೆ ಸಂಪೂರ್ಣವಾಗಿ ಮಹಾರಾಷ್ಟ್ರಕ್ಕೆ ತೆರಳುವಂತ ಎಲ್ಲಾ ದಾರಿಗಳನ್ನು ಕೂಡ ಲಾಕ್ಡೌನ್ ಮಾಡಲಾಗಿತ್ತು. ಅಲ್ಲಿನೂ ಕೂಡ ಒಂದು ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿ ಯಾರೂ ಕೂಡ ಒಳಗಡೆ ಕೂಡ ಬರಲಾರ್ದಾಗೆ ಮತ್ತು ಇಲ್ಲಿಂದ ಕೂಡ ಹೊರಗಡೆ ಹೋಗಲಾರ್ದಾಗೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಆದ್ರೆ ಇದನ್ನು ಈ ಒಂದು ಏನು ಚೆಕ್ ಪೋಸ್ಟ್ ಇತ್ತು ಇದನ್ನು ಭೇದಿಸಿ ಯಾವ ರೀತಿ ಇವ್ರು ತೆರಳಿದ್ರು ಅನ್ನೋದನ್ನು ಕೂಡ ಎಲ್ಲರೂ ಕೂಡ ಕುತೂಹಲ ಕಾಡ್ತಾ ಇದೆ. ಇದ್ರ ಜೊತೆಗೆ ಇದಕ್ಕೆ ಹಾಗಿದ್ರೆ ಇವರು ಇದಕ್ಕಿಂತ ಮುಂಚೆ ಅಂದ್ರೆ ಏನು ಮಹಾರಾಷ್ಟ್ರನ ಬಂದ್ ಮಾಡಬೇಕು ಅಂತ ಏನು ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡಬೇಕು ಅಂತ ನಿರ್ದೇಶನ ಪಟ್ಟರು, ಅದಕ್ಕಿಂತ ಮುಂಚೆನೆ ಇವ್ರು ತೆರಳಿದ್ದು ಅನ್ನೋದು ಕೂಡ ಮಾಹಿತಿನ ಇದೂರು ಜಿಲ್ಲಾಡಳಿತ ಕಲೆ ಹಾಕಿಲ್ಲ. ಇದ್ರ ಸಂಪೂರ್ಣ ಮಾಹಿತಿ ಏನಂತಂದ್ರೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಸಂಪೂರ್ಣ ಮಾಹಿತಿ ಹೊರಬೀಳಿದೆ ಅರುಣ್. ಓಕೆ ಪುರುಷೋತ್ತಮ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.